ಕಳೆದ ಎರಡು ದಿವಸದಿಂದ ಒಂದು ಪಂಪಲ್ಲಿ ಆನ್ ಆಗಿದ್ದಂಥ ನೀರಿಲ್ಲ. ಶಾಸಕರು ರೈತರಿಗೆ ತೊಂದರೆ ಆಗ್ತಾ ಇರೋ ದೃಷ್ಟಿಯಿಂದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು ಅನ್ನೋ ಉದ್ದೇಶದಿಂದ ಮೂರು ಪಂಪ್ ಸೆಟ್ಗಳನ್ನು ಕೂಡ ಆನ್ ಮಾಡಿಸಿ ಈಗ ಕೆರೆಕಟ್ಟೆಗಳಿಗೆ ನೀರು ತುಂಬಿಸೋ ಕಾರ್ಯವನ್ನು ಶುರು ಮಾಡಿದ್ದಾರೆ ಕಳೆದ ಎರಡು ದಿವಸದಿಂದ. ಈಗ ನಾವು ಮಾಡ್ತಾ ಇರೋ ಮನವಿ ಏನಂದ್ರೆ, ಕೆರೆಕಟ್ಟೆಗಳಿಗೆ ಮೊದಲನೇ ಆದ್ಯತೆಯಲ್ಲಿ ನೀರು ತುಂಬಿಸ್ಬೇಕು ಹೊರತು ರೈತರು ಮಾಡ್ತಾ ಇರೋದು ಬೇರೆ ಅನ್ಯ ಕಾರ್ಯಗಳಿಗೆ ಅಥವಾ ಅನ್ಯ ವ್ಯವಸಾಯಗಳಿಗೆ ದಯವಿಟ್ಟು ಈಗ ನೀರನ್ನು ಉಪಯೋಗಿಸ್ಬೇಡಿ. ಅದರಿಂದ ಮೊದಲನೇ ಜಾನುವಾರುಗಳಿಗೆ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಈಗಲೇ ಅಂತೇಳಿ ಕೆರೆಕಟ್ಟೆಗಳಿಗೆ ಮೊದಲನೇ ಆದ್ಯತೆಯಲ್ಲಿ ನೀರು ತುಂಬಿಸ್ತಾ ಇರೋದು. ಹಾಗೂ ಇಲ್ಲಿ ಸ್ಥಳೀಯವಾಗಿ ರಾಜಕೀಯ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇರೋದು ನಮ್ಮ ವಿರೋಧ ಪಕ್ಷದವರುಗಳಿಗೆ ನಾವು ಕೇಳ್ಕೊತಾ ಇರೋದು, ಮನವಿ ಮಾಡ್ತಾ ಇರೋದು ಏನಂದ್ರೆ, ನಿಜವಾದ ಸಮಸ್ಯೆ ಎದುರಾಗ್ತಾ ಇರೋದು ನಮ್ಮ ಮೇಲ್ಭಾಗದಲ್ಲಿ. ಅಲ್ಲಿ ಸಾವಿರಾರು ಪಂಪ್ಸೆಟ್ಗಳನ್ನ ಚಾನಲ್ಗೆ ಅಳವಡಿಸ್ಕೊಂಡು ಅಲ್ಲಿ ಬಸ್ಗಳನ್ನು ಮಾಡ್ತಾ ಇರೋದ್ರಿಂದ ಕೆಳಭಾಗಕ್ಕೆ ನೀರಿನ ಕೊರತೆ ಆಗ್ತಾ ಇರೋದು ಇಲ್ಲಿಂದ ಕೊರತೆ. ಆದ್ರಿಂದ ನಿಮ್ಮ ಹೋರಾಟ ನಿಜವಾಗ್ಲು ನಿಮ್ಗೆ ರೈತರ ಬಗ್ಗೆ ಕಾಳಜಿ ಇದ್ದಲ್ಲಿ ನಾವು ಕೂಡ ನಿಮ್ಮ ಹೋರಾಟ ಕೈ ಜೋಡಿಸ್ತೀವಿ, ಅಥವಾ ನೀವು ನಮ್ಮ ಕರದಲ್ಲಿ ಬನ್ನಿ, ನಾವು ಕರದಲ್ಲಿ ನೀವು ಬರ್ತೀವಿ. ನಮ್ಮ ಹೋರಾಟ ಏನೈತೆ, ಮೇಲ್ಭಾಗದಲ್ಲಿ ಅಳವಡಿಸಿರುವಂತ ಪಂಪ್ಸೆಟ್ಗಳು ತೆರವುಗೊಳಿಸೋದ್ರ ಬಗ್ಗೆ ಇರಬೇಕು ಹೊರತು ಸ್ಥಳೀಯವಾಗಿ ರೈತರನ್ನ ಎಚ್ಚುಕಟ್ಟೋ ಉದ್ದೇಶನ ಮಾಡಬಾರ್ದು. ಅದರಿಂದ ತಮಗೆ ಒಳ್ಳೇದಾಗುವುದಿಲ್ಲ ಅಂತ ಹೇಳೋದಕ್ಕೆ ನಾವು ಸೇರಿರುವಂತ ಪತ್ರಿಕಾ ಪತ್ರಿಕೆಗಳಲ್ಲಿ ನಾವು ಕೇಳ್ಬೋದು. ಅಂದ್ರೆ ಯಾವುದೇ ವಿಚಾರ ಆದರೂ ತಾವು ದಯವಿಟ್ಟು ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬಾರ್ದು ಅಂತ ನಮ್ಗೆ ಮನವಿ. ಏಕೆಂದ್ರೆ ಪರಿಸರ ಇವತ್ತು ಕೆಟ್ಟದಾಗಿದೆ, ಯಾರು ಏನು ಪರಿಸರ ನಾವು ಕೈಗೆಟ್ಕೊಂಡು ಯಾವುದು ಮಳೆ ಆಗಲಿ ಇನ್ನೊಂದಾಗಲಿ ಯಾವುದು ಬೆಳೆಸೋಕ್ಕೆ ಸಾಧ್ಯವಿಲ್ಲ. ಮಳೆ ಇಲ್ಲದ ಕಾರಣ ನಮ್ಮ ರೈತರಿಗೆ ಕುಡಿಯೋ ನೀರಿಗಾಗಲಿ ದನಕರುಗಳಿಗಾಗಲಿ ವ್ಯವಸಾಯಕ್ಕಾಗಲಿ ತುಂಬ ತೊಂದರೆ ಆಗಿದೆ. ಆದ್ದರಿಂದ ಈಗ ಕನ್ನಂಬಾಡಿ ಕಟ್ಟಲ್ಲಿರುವ ನೀರು ನಾವು ಏನಿವಾಗ ಅವ್ರು ಬಾಗಿಲು ಎತ್ತಿದ್ರೆ, ಹೋದ ವರ್ಷ ನಮಗೆ 98 ಅಡಿನಲ್ಲಿ ನೀರು ಎತ್ತಿದಾಗ ನಮ್ಮ ಮಳವಳ್ಳಿ ಭಾವಕ್ಕೆ ಯಾವುದೇ ಕಾರಣಕ್ಕೆ 20 ದಿನ ಹರಿಸಿದ್ರೂ ಸಹ ಒಂದು ತೊಟ್ಟು ನಮ್ಮ ಭಾವಕ್ಕೆ ನೀರು ಬರಲಿಲ್ಲ. ಆದ್ದರಿಂದ ದಯಮಾಡಿ ನಮ್ಮ ಹೋರಾಟ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಮ್ಮ ಜೊತೆ ನೀವು ಕೈ ಜೋಡಿಸಿ ಮೇಲೆ ಪಂಪ್ಸೆಟ್ಗಳನ್ನ ಎಷ್ಟು 7,000 ಪಂಪ್ಸೆಟ್ಗಳನ್ನ ಆ ಭಾಗದಲ್ಲಿ ಹಾಕೊಂಡಿರುವಂಥ ತೆರವು ಮಾಡಿದ್ರೆ ನಮ್ಮ ಮಳವಳ್ಳಿ ಭಾಗಕ್ಕೆ ಖಂಡಿತ ಕೊನೆವರೆಗೂ ನೀರು ಸಿಗುತ್ತೆ. ಮತ್ತು ಅದನ್ನ ಜೊತೆಗೆ ನಮ್ಮ ಬನ್ನೂರು ಏನು ನಂಜಾಪುರ ಏತ ನೀರಾವರಿಯಿಂದ ಈಗ ಒಂದು ಮೋಟರ್ನ ಆನ್ ಮಾಡಿದರು. ಅದರಿಂದ ನಮ್ಮ MLA ಅವರು ಎಲ್ಲರೂ ಅಧಿಕಾರಿಗಳು ಕರೆಸಿ ಸೂಚನೆ ಮಾಡಿ ನಿನ್ನೆಯಿಂದ ಮೂರು ಮೋಟರ್ನ ಆನ್ ಮಾಡಿ ಕೆರೆಕಟ್ಟೆಗಳಿಗೆ ಮತ್ತು ದನಕರುಗಳಿಗೆ ಕುಡಿಯೋದಕ್ಕೆ ನೀರನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಸಹಕಾರ ಮಾಡಿದ್ದಾರೆ. ನಮ್ಮ ರೈತರ ಪರರು ಮತ್ತು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ತುಂಬ ಈ ಒಂದು ರೈತರ ಬಗ್ಗೆ ಕಾಳಜಿ ತಗೊಂಡು ಇದನ್ನು ಕ್ರಮ ತಗೊಂಡು ಅಧಿಕಾರಿಗಳು ಸೂಚನೆ ಕೊಟ್ಟು ಈ ನೀರನ್ನ ಹರಿಸೋದಕ್ಕೆ ಮಾಡಿದ್ದಾರೆ. ತಾವು ದಯವಿಟ್ಟು ನೀರನ್ನ ಯಾವುದೇ ಕೃಷಿ ಚಟುವಟಿಕೆಗೆ ಉಪಯೋಗಿಸ್ಕೋಬೇಡಿ. ಕೆರೆಕಟ್ಟೆಗಳಿಗೆ ದಯಮಾಡಿ ದನ ಕುಡಿಯೋದಕ್ಕೆ ಮತ್ತು ನಮ್ಮ ಒಂದು ಬೋರ್ವೆಲ್ಗಳು ಇಂಪ್ರೂವ್ ಆಗಿ ಪಂಚಾಯತಿನಲ್ಲಿ ತುಂಬ ಎಲ್ಲ ಪಂಚಾಯತಿಗಳು ಕುಡಿಯೋದಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ಒಂದು ಉತ್ತಮವಾಗಿ ಅದು ಬೋರ್ವೆಲ್ ಉತ್ಪತ್ತಿಯಾಗಿ ನೀರು ಕುಡಿಯೋದಕ್ಕೆ ತೊಂದರೆ ತಪ್ಪುತ್ತೆ ಅಂತ ನಾವು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ